विशेष कार्यक्रम के तमलू स्वागत नान प्रिया नम जोतेलू त्रिशक्तियात्मिकर शक्ति संभूतरू नाग हनुम श्रवण विद्यापरंगतर श्री चक्रेश्वरी आराधकर याग यज्ञादि मेरुकर्तर शिवं वास्तु परणीतर ब्रह्मांड गुरुजी श्री श्री नरेंद्र बाबू शर्माजी धर्मदर्शी श्री संपूर्ण वरमहालक्ष्मी महासंस्थान बेंगलूर गुरु के मोदी के कार्यक्रम के स्वागत माता कार्यक्रम शुरू मा नमस्ते गुरु कार्यक्रम के स्वागत ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಕೈಲಾಸ ಯಾತ್ರೆಗೆ ಹೋಗಬೇಕು ಅಂತ ಖಂಡಿತ ಆಸೆ ಇರುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ದೊಡ್ಡ ಆಸೆ ಅಂತಲೇ ಹೇಳಬಹುದು ಇದರ ಮಹತ್ವ ಏನು ಅಂತ ಖಂಡಿತ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಏನು ಹೇಳ್ತೀರಾ ಇದರ ಬಗ್ಗೆ ಎಲ್ಲಾ ದೈವಾನುಗ್ರಹ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಇವತ್ತು ಇಂತ ಒಂದು ಮಹಾ ಯಾತ್ರೆಗೆ ಹೊರಡಿರ್ತೀವಿ ಹೊರಡತಾ ಇದ್ದಬೇಕಾದ್ರೆ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಮನುಷ್ಯ ಹುಟ್ಟಿದಾಗ ಭೂಲೋಕಕ್ಕೆ ಬರ್ತಾರೆ ಹೋಗ್ತಕ್ಕಂಥ ವೈಶಿಷ್ಟ್ಯತೆಯನ್ನು ಹೊಂದ್ಕೊಂಡಾಗ ಇಲ್ಲ ವೈಕುಂಠಕ್ಕೆ ಇಲ್ಲ ಕೈಲಾಸಕ್ಕೆ ಹೊರಡ್ತಾರೆ ಮನುಷ್ಯ ಕೈಲಾಸ ಎಲ್ಲಾದರೂ ನೋಡಿದಾನ ವೈಕುಂಠ ಎಲ್ಲಾದರೂ ನೋಡಿದಾನ ಅಂದರೆ ಮುಕ್ತಿ ಮಾರ್ಗವನ್ನು ಹೊಂದ್ಕೊಳ್ಳೋಕ್ಕೆ ಒಬ್ಬ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಒಂದು ಮೋಕ್ಷ ಕಲ್ಪನೆ ಅಂತ ಕರಿತೀವಿ ಈ ಮೋಕ್ಷ ಅಂದರೆ ಮನುಷ್ಯ ಹುಟ್ಟುತ್ತಾ ಸತ್ತ ಮೇಲೆ ಏನಾಗ್ತೀನಿ ಅನ್ನೋದೇ ಗೊತ್ತಿರಲ್ಲ ಭಗವಂತ ಇದ್ದಾನಾ ಅನ್ನೋ 108 ಪ್ರಶ್ನೆಗಳು ಈ 108 ಪ್ರಶ್ನೆಗಳಲ್ಲಿ ಭಗವಂತನ ಆಶಯವನ್ನು ಹೊಂದ್ಕೊಂಡು ಎಷ್ಟೋ ಜನ ಇವತ್ತು ಜೀವನ ಸಾರವನ್ನೇ ಮರೆತು ಹೋಗಿದ್ದಾರೆ ಮನುಷ್ಯ ಹುಟ್ಟೋದೇನಕ್ಕೆ ಸಾಯೋದೇನಕ್ಕೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿರತಕ್ಕಂಥ ಜೀವನದ ತಲ್ಲಾಟದಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಆದರೆ ಹೋಗಬೇಕಾದ್ರೆ ಹೇಗೆ ಹೋಗ್ತೀನಿ ನರಳು ಹೋಗ್ತೀನಾ ಅಥವಾ ಯಾವ ಕಾಲಕ್ಕೂ ಎಲ್ಲರಿಗೂ ತೊಂದರೆ ಕೊಟ್ಟು ಹೋಗ್ತೀನಾ ಅಥವಾ ಬೇರೆಯಿಂದ ತೊಂದರೆಗಳನ್ನು ಅನುಭವಿಸ್ತೀನಾ ಇದಕ್ಕೆಲ್ಲ ಪರಿಕಲ್ಪನೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಗವಂತನ ಆಶಯ ಇಂಥ ಒಂದು ಆಶ್ರಯವನ್ನು ಭಗವಂತನೇ ಸ್ವತಃ ಮಾಡಿಕೊಟ್ಟಿರೋದು ಕೈಲಾಸ ಮಾನಸ ಸರೋವರ ಕೈಲಾಸ ಅಂತಕ್ಕಂಥದ್ದು ಸತ್ಯಂ ಶಿವಂ ಸುಂದರಂ ಸುಂದರವಾಗಿರ್ತಕ್ಕಂಥ ಈ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟೋ ವಿಧವಾದ ಫಲಾಫಲಗಳನ್ನು ಅಪೇಕ್ಷೆ ಮಾಡ್ತಾನೆ ಸಾಯ್ಬೇಕಾದ್ರೆ ನಾನು ಸ್ವರ್ಗಕ್ಕೆ ಹೋಗಬೇಕು ಸಾಯ್ಬೇಕಾದ್ರೆ ನಾನು ನರಕಕ್ಕೆ ಬೇಡವೇ ಬೇಡ ಮೋಕ್ಷ ಕಲ್ಪನೆ ಬೇಕೇ ಬೇಕು ಅಂತಾನೆ ಮೋಕ್ಷ ಅಂದರೆ ಪುನರ್ಜನ್ಮ ಬೇಡ ಅನ್ನೋದೇ ಬಹಳ ಮುಖ್ಯ ಅದರಲ್ಲಿ ಈ ಒಂದು ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ಜಗಜ್ಜೀವನವನ್ನು ಒಬ್ಬ ಮನುಷ್ಯ ಸಾಗಬೇಕಾದ್ರೆ ಆ ಸಾಗಿಸ್ಕೊಂಡು ಹೋಗಬೇಕಾದ್ರೆ ಯಾವತ್ತಾದರೂ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀನ ಒಳ್ಳೆ ದರ್ಜೆಯಲ್ಲಿದ್ದೀನ ಯಾನೋ ಕೋಟ್ಯಾಧೀಶ್ವರನ ಬಡವನ ಇದೆಲ್ಲ ಜೀವನದ ಆಗು ಹೋಗುವ ಮಧ್ಯ ಕಲ್ಪನೆ ಆ ಮಧ್ಯ ಕಲ್ಪನೆಯಿಂದ ಕೊನೆಯದಾಗಿ ಇರತಕ್ಕಂಥದ್ದು ರಾತ್ರಿ ಮಲಗಿರೋ ಮನುಷ್ಯ ಬೆಳಗ್ಗೆ ಇಲ್ಲ ಅನ್ಸ್ಕೊಳ್ಳೋ ಸಮಯ ಅದಕ್ಕೆ ಆ ಮೋಕ್ಷ ಕಲ್ಪನೆ ಅನ್ನೋದನ್ನೇ ಬಹಳ ನಿಗೂಢವಾಗಿರತಕ್ಕಂಥದ್ದು ಎಷ್ಟೋ ಜನಕ್ಕೆ ರಹಸ್ಯವಾಗಿರತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಚಿನ್ಮುದ್ರಾ ಸ್ವರೂಪದಲ್ಲಿರ್ತಕ್ಕಂಥ ಕ್ವಶನ್ ಅಂದರೆ ಆ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಉಳಿದು ಹೋಗುತ್ತೆ ಇಂಥ ಒಂದು ಯಕ್ಷ ಪ್ರಶ್ನೆಯಲ್ಲಿ ಮನುಷ್ಯ ಬದುಕಿದ್ದಾಗಲೇ ನಾವೇನಾದರೂ ಒಂದು ಕಲ್ಪನೆ ಮಾಡ್ಕೋಬೋದಾ ಭಗವಂತನ ಹತ್ರ ಹೋಗ್ಬೋದಾ ನಾನು ಹೋಗೋದ್ರೊಳಗೆ ಏನಾದರೂ ಸಾಧಿಸ್ಬೋದಾ ಆ ಸಾಧನೆಯಲ್ಲಿ ಒಳ್ಳೆ ವಿಶ್ವಾಸ ಇದೆಯಾ ಭಗವಂತನ ಆಶ್ರಯ ನಮಗಿರುತ್ತಾ ಅನ್ನೋ ಕಲ್ಪನೆಯನ್ನು ಮಾಡ್ಕೊಳ್ಳದೆ ಒಂದು ಕೈಲಾಸ ಯಾತ್ರೆ ಈ ಒಂದು ಕೈಲಾಸ ಯಾತ್ರೆಯಲ್ಲಿ ಎಲ್ಲರೂ ಅಂದ್ಕೊಂಡ ಹಾಗೆ ಭೂಮಿಯಿಂದ ಹೊರಭಾಗದಲ್ಲಿದೆಯಾ ಅತಳ ವಿತಳ ಸುತಳ ರಸ ಆತಳ ತಳ ಆತಳ ಮಹಾತಳ ಪಾತಾಳ ಅಂತ ಹೇಳಿ 14 ಲೋಕಗಳಲ್ಲಿ ಓಂ ಭೂಹು ಓಂ ಭುವಃ ಓಗುಂ ಸ್ವಃ ಓಂ ಮಹಃ ಓಂ ಜನಃ ಓಗುಂ ತವಃ ಓಗುಂ ಸತ್ಯಂ ಅಂತ ಸತ್ಯಲೋಕದವರೆಗೂ ಇರತಕ್ಕಂಥ ಈ 14 ಲೋಕಕ್ಕೆ ಮಧ್ಯಬ್ರಹ್ಮ ಸ್ಥಿರ ಅಂತ ಕರೀತಕ್ಕಂಥ ಭೂಮಂಡಲ ಆ ಭೂಮಂಡಲವನ್ನು ಸೇರಿಸಿದ್ರೆ ಒಟ್ಟು 14 ಲೋಕ ಇದನ್ನೇ ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು
ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಅಂದರೆ ಜ್ಞಾನ ಚಿನ್ಮುದ್ರೆ ಹೇಳ್ಕೊಂತಾನೆ. ಆಕಾಶಂ ಪತಿತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಆ ಕೇಶವಂ ಪ್ರತಿಗಚ್ಚತಿ ಕೃಷ್ಣ ಪರಮಾತ್ಮ ಅನ್ಕೊಂಡಿದ್ದಾರೆ, ಕೃಷ್ಣ ಪರಮಾತ್ಮ ಅಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕೇಶವಂ ಸಾವಿಲ್ಲದವನು ಆ ಭಗವಂತನ ದರ್ಶನವನ್ನು ಮಾಡೋದೇ ಬಹಳ ಮುಖ್ಯ. ಸೊ ಸಾವಿಲ್ಲದವನು ಯಾರೋ ಭಗವಂತ. ಆ ಭಗವಂತ ಎಲ್ಲಿದ್ದಾನೆ ಅನ್ನೋ ಹುಡುಕೋ ಮಾರ್ಗವೇ ಮೋಕ್ಷ ಕಲ್ಪನೆ. ಆ ಮೋಕ್ಷ ಕಲ್ಪನೆಯನ್ನು ಭೂಮಂಡಲದಲ್ಲಿ ಸರ್ವಧರ್ಮ ಸಮನ್ವಯವಾಗಿರ್ತಕ್ಕಂಥ ಎಲ್ಲ ಧರ್ಮದಲ್ಲೂ ಅವರವರ ಒಂದು ಮಹಾಕ್ಷೇತ್ರಗಳಿದೆ. ಮಹಾಕ್ಷೇತ್ರಗಳ ಜೊತೆ ಮೋಕ್ಷ ಕಲ್ಪನೆಗೂ ಒಂದು ದಾರಿ ಇದೆ. ಆ ರೀತಿ ನಮ್ಮಲ್ಲಿ ಸರ್ವಧರ್ಮ ಸಮನ್ವಯವಾಗಿರ್ತಕ್ಕಂಥ ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಮುಸಲ್ಮಾನರು, ವಿಶೇಷ ಜೈನ ಧರ್ಮ, ಈ ರೀತಿ ನಾನಾ ಪಾರ್ಸಿ ಧರ್ಮಗಳೆಲ್ಲನೂ ಬಿಟ್ಟು ಹಿಂದೂ ಧರ್ಮ ಸನಾತನ ಧರ್ಮ. ಇಂಥ ಒಂದು ಸನಾತನ ಧರ್ಮದಲ್ಲಿ ನಮ್ಮೆಲ್ಲರಿಗೂ ಮುಖ್ಯವಾಗಿರತಕ್ಕಂಥ ಮುಖ್ಯ ಪ್ರಾಣ ಅಂತ ಕರಿತೀವಿ. ಆಂಜನೇಯನ್ನು ಮುಖ್ಯ ಪ್ರಾಣ ಅಂತ ಕರಿತೀವಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಸಾಧನೆ ಮಾಡೋಕ್ಕಾಗದೇ ಇರೋದನ್ನು ಸಾಧಿಸೋನು ಮನೋಬುದ್ಧಿ ಅಂತ. ಮನೋಬುದ್ಧಿರ್ ಯಶೋ ಕೀರ್ತಿ ಅಂದರೆ ಯಶಸ್ಸು, ಕೀರ್ತಿ, ಪದವಿಯನ್ನು ಕೊಡ್ತಕ್ಕಂಥ ಮನೋಬುದ್ಧಿಯನ್ನು ಕೊಡ್ತಕ್ಕಂಥ ಮನೋವಾಂಛಿತ ಫಲವನ್ನು ಕೊಡೋನು ಆಂಜನೇಯ. ಇಂಥ ಒಂದು ಹನುಮಂತ ನಮ್ಮನ್ನು ಮೋಕ್ಷದ ಹತ್ರ ಕರ್ಕೊಂಡು ಹೋಗ್ತಕ್ಕಂಥ ಅವಕಾಶವನ್ನು ಭೂಮಂಡಲದಲ್ಲಿ ಕಪಿ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ. ಅದಕ್ಕೆ ನಾವೆಲ್ಲ ಏನಂತರ ಅಂದರೆ ಮನುಷ್ಯ ಹುಟ್ಟಿರೋದೇ ವಂಶದಲ್ಲಿ ಎಲ್ಲಿ ಅಂದರೆ ಕೋತಿ ವಂಶದಲ್ಲಿ ಹುಟ್ಟಿದ್ದೀವಿ. ಆ ಮನುಷ್ಯ ಕೋತಿ ವಂಶದಿಂದ ಹುಟ್ಟಿದಾಗ ಕೋತಿ ಚೇಷ್ಟೆಗಳನ್ನು ಮಾಡ್ತಾ ಇರ್ತಾನೆ. ಕೊನೆಗೆ ಮೋಕ್ಷ ಮಾರ್ಗವನ್ನು ಕಲ್ಪನೆ ಮಾಡ್ಕೋಬೇಕಾದ್ರೆ ಸಾಕ್ಷಾತ್ ಪರಮೇಶ್ವರಂ ಸರ್ವಂ ಜಗತ್ ಶಿವಮಯಂ ಅಂತ ಕರಿತೀವಿ. ಆ ಪರಮೇಶ್ವರನ ಪಾದಕ್ಕೆ ನಾವು ಹೋಗಬೇಕಾದ್ರೆ ಆ ಮೋಕ್ಷ ಕಲ್ಪನೆಗೆ ಮನುಷ್ಯನಿಗೆ ಹುಟ್ಟುತ್ತಾ ಸಾಯೋದ್ರೊಳಗೆ ಒಂದು ಜೀವನ ಸಾರವಾಗಿ ಹೋಗುತ್ತೆ. ಅಂಥ ಜೀವನ ಹುಟ್ಟುತ್ತಾನೇ ಬದುಕಿದ್ದಾಗಲೇ ಒಂದು ಮೋಕ್ಷ ಕಲ್ಪನೆಗೆ ಹೋಗಬೇಕಾದ್ರೆ ಯಾವುದು ಅಂದರೆ ಕೈಲಾಸ ಮಾನಸರೋವರ. ಈ ಮಾನಸ ಸರೋವರ ನಮಗೆ ಹಿಂದೂ ಸಂಪ್ರದಾಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಖ್ಯವಾಗಿರ್ತಕ್ಕಂಥ ಎಲ್ಲ ಯಾತ್ರೆಗೂ ದೊಡ್ಡ ಯಾತ್ರೆ ಅಂದರೆ ಕೈಲಾಸ ಮಾನಸ ಸರೋವರ ಯಾತ್ರೆ. ಶಂಭವೇ ಶಂಭವೇ ನಮಸ್ತಾರಾಯ ತಾರಾಯ ನಮಃ ಶಂಭವೇ ನಮಃ ಶಂಭವೇ ಶಂಭವೇ ನಮೋ ನಮಃ ಶಂಭವೇ ಚ ಚ ಶಂಭವೇ ನಮೋ ನಮಃ ಶಂಭವೇ ಚ ಶಂಭವೇ ಚ ಚ ಕೈಲಾಸಕ್ಕೆ ಎಷ್ಟೋ ಜನ ಶಿವರಾತ್ರಿಗೆ ಮರಣ ಅಂತಾರೆ. ಕೆಲವರು ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲಗಿಂತ ದಕ್ಷಿಣಾಯನಕ್ಕೆ ಸೇರಿದಾಗ ದಕ್ಷಿಣದಲ್ಲಿ ಮರಣ ಅಂತಾರೆ. ಕೆಲವರು ಮಾಘ ಮಾಸದಲ್ಲಿ ಮರಣ ಅಂತಾರೆ. ಕೆಲವರು ಕಾರ್ತಿಕ ಮಾಸದಲ್ಲಿ ಮರಣ ಅಂತಾರೆ. ಯಾವಾಗ ಅಂದರೆ ಹೋಗಿ ಬರೋಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರೂ ಯಾತ್ರೆಯನ್ನು ಯಾವುದಾದ್ರೂ ಒಂದು ಮಾಸದಲ್ಲಿ ಮಾಡ್ಕೋಬೋದು. ಆದರೆ ಕೈಲಾಸ ಯಾತ್ರೆಯನ್ನು ಇಂತಿಷ್ಟು ಸಮಯದಲ್ಲಿ ಹಿಮಗಡ್ಡೆಗಳು ಕರಗುವ ಸಮಯಕ್ಕಲ್ಲ, ಹಿಮಗಡ್ಡೆಗಳು ಪೂರ್ತಿಯಾಗಿ ಗಟ್ಟಿಯಾಗೋ ಸಮಯಕ್ಕೆ ಹೋಗಬೇಕು. ಸೊ ಒಳ್ಳೆ ಪ್ರಕೃತಿಯ ವಾತಾವರಣ ಇರಬೇಕು. ಆ ಪ್ರಕೃತಿಯ ವಾತಾವರಣವನ್ನು ಇಡೀ ಜಗತ್ತಲ್ಲಿ ಭೂಮಂಡಲದಲ್ಲಿ ನೋಡೋಕ್ಕಾಗದೇ ಇರುವಂಥ ಕೈಲಾಸವನ್ನು ಯಾರಾದರೂ ನೋಡಿದ್ರೆ ಅಂದರೆ ಈ ಭೂಮಿಯಲ್ಲೇ ಇಂಥ ಒಂದು ವೈಶಿಷ್ಟ್ಯಪೂರ್ವಕವಾಗಿ ಸತ್ಯಲೋಕ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋಗ್ತೀವಿ. ಕಾಶ್ಮೀರ ಬಿಟ್ಟು ಮುಂದಕ್ಕೆ ಹೋದರೆ ಚೈನಾದಲ್ಲಿ ವಿಶೇಷ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ, ಚೈನಾದಲ್ಲ, ಇದು ಭಾರತ ದೇಶವೇ, ಭಾರತ ಖಂಡದಲ್ಲೇ. ಆ ಭಾರತ ಖಂಡದಲ್ಲೇ ಇರತಕ್ಕಂಥ ಈ ಯಾತ್ರೆಯನ್ನು ಮಾನಸ ಸರೋವರ ಅಂತ ಇರ್ತದೆ. ಮಾನಸ ಸರೋವರ ಅಂದರೆ ಜಗತ್ತಲ್ಲಿ ಎತ್ತರವಾದ ಉನ್ನತವಾದ ಎತ್ತರೋನ್ನೆತ್ತರಕ್ಕೆ ಯಾರಾದರೂ ಕಟ್ಟಿದ್ದಾರೆ ಅಂಥ ಒಂದು ಸರೋವರ ಎಲ್ಲಾದರೂ ಇದೆಯಾ ಅಂದರೆ ಬ್ರಹ್ಮನಿಂದ ಸಾಧ್ಯ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅದಕ್ಕೆ ಪರಂ ಬ್ರಹ್ಮ ಅನ್ನಬೇಕು. ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಪರಬ್ರಹ್ಮ ಅನ್ಬಿಡ್ತಾರೆ. ಪರಬ್ರಹ್ಮ ಅಂದರೆ ಇನ್ನೊಬ್ನ್ಯಾವನೋ ಬ್ರಹ್ಮ ಅಂತ. ಪರಂ ಬ್ರಹ್ಮ ಅಂದರೆ ಸಾಕ್ಷಾತ್ ಜಗಜ್ಜನನಿ ಆದಿಪರಾಶಕ್ತಿ ಜಗಮಟ್ಲು ಹಾಕ್ಕೊಂಡಾಗ ಬ್ರಹ್ಮ ವಿಷ್ಣು ಮಹೇಶ್ವರನ ತ್ರಿಗುಣಾಕಾರದಲ್ಲಿ ಕಾಯ ವಾಚ ಮನಸ ಮೂರೂ ಜನನ ಕೇಂದ್ರೀಕೃತವಾಗಿರ್ತಕ್ಕಂಥ ಏಕೈಕ ಮಾನಸ ಅಂದರೆ ಅವನು ಏಕಚಿತ್ತವಾಗಿದ್ದಾಗ ಮನಸ ಸರೋವರ. ಬ್ರಹ್ಮ ಮಾನಸ ಪುತ್ರ ಯಾರೋ ನಾರದ ಮಹಾಮುನಿ.
ಅವನು ನಾರಾಯಣ ನಾರಾಯಣ ಅಂತ ಹುಡುಕೊಂಡು ಹೋದಾಗ ಬ್ರಹ್ಮನು ಸ್ವತಃ ಮಾನಸ ಸರೋವರದಲ್ಲಿ, ಅಂತಹ ಒಂದು ಜಗತ್ತಿನ ಎತ್ತರವಾದ ಸರೋವರ ಇಡೀ ಭೂಮಂಡಲದಲ್ಲಿ ಎಲ್ಲಾದರೂ ಇದೆಯಾ ಅಂದರೆ ಅದು ಮಾನಸ ಸರೋವರ. ಈ ಮಾನಸ ಸರೋವರದಲ್ಲಿ ಒಂದು ಬಿಂಬ ಬೀಳುತ್ತೆ. ಯಾರ ಬಿಂಬ? ಇಡೀ ಜಗತ್ತಲ್ಲಿ ಒಂದು ಬಿಂಬ ಅಂದರೆ ಯಾವತ್ತಾದರೂ ಪೂಜೆ ಮಾಡಬೇಕಾದ್ರೆ ಒಬ್ಬ ಮನುಷ್ಯ ಬಿಂಬ ಕುಂಭ ಅರ್ಚನೆ. ಆ ಬಿಂಬ ಕುಂಭ ಅರ್ಚನೆ ಅನ್ನೋದು, ಕುಂಭ ಅಂದರೆ ಪ್ರತಿಷ್ಠಾಪನೆ ಮನುಷ್ಯ ಮಾಡೋದು, ಬಿಂಬ ಅಂದರೆ ಮೂಲ ಬಿಂಬವಾಗಿರತಕ್ಕಂಥದ್ದು, ಸೆಂಟರ್ ಆಫ್ ಗ್ರಾವಿಟೇಷನ್ ಅಟ್ರಾಕ್ಷನ್ ಅಂತ ಕರಿತೀವಿ. ಆ ಸೆಂಟ್ರಲೈಸೇಷನ್ ಫೋರ್ಸ್ ಅಂದರೆ ಭಗ. ವಂತ ಅಂದರೆ ಇಡೀ ಜಗತ್ತಿನ ಒಂದು ಭಗನ ಚಲಾಯಿಸ್ತಕ್ಕಂಥವನು ಭಗವಂತನಾಗ್ತಾನೆ. ಆ ಭಗವಂತನ ಹುಡುಕೊಂಡು ಹೋಗೋ ಒಂದು ಮಹಾಯಾತ್ರೆಯಲ್ಲೇ ಮಾನಸ ಸರೋವರವಾಗುತ್ತೆ. ಇಂಥ ಒಂದು ಮಾನಸ ಸರೋವರಕ್ಕೆ ನಾವೆಲ್ಲ ಕಾಲಿಡಬೇಕು ಅಂದರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಶಂಕರದ ಮುಖಾಂತರವಾಗಿ, ಆಯುಷ್ಯ ಮುಖಾಂತರವಾಗಿ ಸಂಪೂರ್ಣವಾಗಿ ಮಹಾಯಾತ್ರೆಯನ್ನು ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಆಹ್ವಾನಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಇಂಥ ಒಂದು ಸ್ವಾಗತವನ್ನು ಕೋರಿ ಈ ಒಂದು ಯಾತ್ರೆಯಲ್ಲಿ ಮಹಾತ್ಮೆಗಳನ್ನು ತಿಳಿಸಿದಾಗ ನಾವು ಎಲ್ಲೋ ಹೋಗೋಕ್ಕಿಂತ ಎಲ್ಲವೂ ಕಲಿತು ಹೋದಾಗ, ಎಲ್ಲರ ಜೊತೆಗೆ ಹೋದಾಗ ಎಷ್ಟು ವೈಶಿಷ್ಟ್ಯತೆ, ಎಷ್ಟು ವಿಶೇಷತೆ, ಎಷ್ಟೊಂದು ಯಶಸ್ಸು, ಕೀರ್ತಿ, ಪದವಿ, ಜೊತೆಗೆ ಹುಟ್ಟಿದಾಗ ಸಾಯೋದ್ರೊಳಗೆ ಮೋಕ್ಷ ಕಲ್ಪನೆ ಇಲ್ಲೇ ಇದ್ದಾಗ ಸಾಧಿಸ್ಬೋದು. ಅಂಥ ಒಂದು ಸಾಧನೆಗೆ ನಾವೆಲ್ಲ ಕಾಲನ್ನು ಪದಾರ್ಪಣೆಯನ್ನು ಮಾಡಬೇಕು ಅಂದರೆ ಈ ಮಾನಸ ಸರೋವರ ಯಾತ್ರೆ ವಿಚಾರ ತಾವೆಲ್ಲ ತಿಳ್ಕೊಳ್ಳಬೇಕು. ತಿಳ್ಕೊಳ್ಳೋಕ್ಕೆ ಆಸಕ್ತರಾಗಿದ್ದೀರಲ್ಲ, ಕೂತ್ಕೊಂಡಿರಿ. ವೀಕ್ಷಕರೇ, ಗುರುಗಳು ಮಾನಸ ಸರೋವರ ಕೈಲಾಸ ಪರ್ವತದ ಒಂದು ಯಾತ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ವಿರಾಮ.